ನಮ್ಮ ಭಾರತದಲ್ಲಿ ಮದುವೆ ಅಂದ್ರೆ ಸಂಬಂಧಗಳ ಸೇತುವೆ ಇದ್ದಂಗೆ. ಅಂಥದ್ರಲ್ಲಿ ಒಬ್ಬ ಮನುಷ್ಯ ಹಣಕ್ಕಾಗಿ ಏನೆಲ್ಲ ಮಾಡ್ತಾನೆ. ಈ ಸಿನಿಮಾದಲ್ಲಿ ಒಬ್ಬ ಮನುಷ್ಯ 5 ಜನ ಹೆಣ್ಮಕ್ಕಳನ್ನ ಯಾಕೆ ಮದುವೆ ಆಗ್ತಾನೆ, ಮದುವೆ ಆದ್ಮೇಲೆ ತನ್ನ ಜೀವನ ಏನಾಗುತ್ತೆ, ಈ ಸಿನಿಮಾದಲ್ಲಿರೋ ಊಹಿಸಲಾಗದ ಟ್ವಿಸ್ಟ್ಗಳನ್ನ ತಿಳಿಯೋಕೆ ನಾಗೇಂದ್ರನ್ ಹನಿಮೂನ್ಸ್ ಅನ್ನೋ ವೆಬ್ ಸೀರೀಸ್ ನ ಕೊನೆವರೆಗೂ ನೋಡಿ. ಸೀರೀಸ್ ಸ್ಟಾರ್ಟ್ ಆಗ್ತಾ 1978ರಲ್ಲಿ ನಾಗೇಂದ್ರನ್ನ ವಯಸ್ಸಾದ ತಾಯಿನ ತೋರಿಸ್ತಾರೆ. ಬೆಳಿಗ್ಗೆ ಎಲ್ಲಾ ಕೆಲಸ ಮುಗಿಸಿ ಮಗನಿಗೆ ಅಂತ ಬಿಸಿನೀರು ಕಾಯಿಸಿ ಟೀ ಮತ್ತೆ ತಿಂಡಿ ಕೂಡ ರೆಡಿ ಮಾಡಿ ಕೆಲಸಕ್ಕೆ ಹೋಗಿರ್ತಾರೆ. ಆದ್ರೆ ನಾಗೇಂದ್ರನ್ ಮಾತ್ರ ಎಂತ ಕೆಲಸ ಮಾಡದೆ ಪ್ರತಿದಿನ 10 ಗಂಟೆಗೆ ಎದ್ದಳ್ದಿರ್ತಾನೆ. ಮನೆಯಲ್ಲಿ ಮಾಡಿದ ಊಟ ತಿನ್ನದೆ ಹುಂಡಿಯಿಂದ ದುಡ್ಡು ಕದ್ದು ಮತ್ತೆ ಮೊಟ್ಟೆಗಳನ್ನ ಕದ್ದು ಹೋಟೆಲ್ ಅಲ್ಲಿ ತಿಂದು ಅಲ್ಲೇ ಟೈಮ್ ಪಾಸ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಸೋಮನ್ ಅನ್ನೋ ವ್ಯಕ್ತಿ ಹಾಲು ತಗೊಂಡು ಬರ್ತಾನೆ. ತಾನು ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಹಾಲು ವ್ಯಾಪಾರ ಮಾಡ್ತಾ ಮತ್ತೆ ಬ್ರೋಕರ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾನೆ. ಇಬ್ರು ಫ್ರೆಂಡ್ಸ್ ಮಾತನಾಡ್ತಾ ದಾರಿಲಿ ಹೋಗ್ತಿರುವಾಗ ನಾಗೇಂದ್ರನ್ಗೆ ತನ್ನ ಸೊಸೆ ಜಾನಕಿ ಕಾಣಿಸ್ತಾಳೆ. ಜಾನಕಿಗೆ ನಾಗೇಂದ್ರನ್ ಅಂದ್ರೆ ಬಹಳ ಇಷ್ಟ ಇರುತ್ತೆ. ಆದ್ರೆ ನಾಗೇಂದ್ರನ್ಗೆ ಮದುವೆ ಅಂದ್ರೇನೆ ಇಷ್ಟ ಇರಲ್ಲ, ಯಾಕಂದ್ರೆ ಆ ಜವಾಬ್ದಾರಿಗಳನ್ನೆಲ್ಲ ಹೊತ್ಕೊಳ್ಳೋಕೆ ನಾಗೇಂದ್ರನ್ ರೆಡಿ ಇರಲ್ಲ. ಅದಕ್ಕಾಗಿ ಜಾನಕಿನ ಬೈದು ಅಲ್ಲಿಂದ ಅಮ್ಮಣ್ಣಿ ಅನ್ನೋ ಪ್ರಾಸ್ಟಿಟ್ಯೂಟ್ ಹತ್ರ ಹೋಗ್ಬಿಡ್ತಾರೆ. ಅಲ್ಲಿ ಸೋಮನ್ ಅಮ್ಮಣ್ಣಿ ರೂಮ್ ಹೋಗಿ ಟಪಾಟಪ್ ಮಾಡ್ತಾನೆ. ಮರುದಿನ ಸೋಮನ್ ನ ಫ್ರೆಂಡ್ ಪೌಲ್ ನ ಮೀಟ್ ಆಗ್ತಾರೆ. ಪೌಲ್ ಕುವೆಟ್ ಅಲ್ಲಿ ಕೆಲಸ ಮಾಡಿ ಬಹಳ ಹಣ ಗಳಿಸಿರ್ತಾನೆ. ಬೇಕಾದ್ರೆ ನಿಮಗೂ ಒಂದು ಒಳ್ಳೆ ಉದ್ಯೋಗ ಕೊಡಿಸ್ತೀನಿ ಬಾ ಅಂತ ಕರೀತಾನೆ. ಅದೇ ದಿನ ರಾತ್ರಿ ಪೌಲ್ ಅದೇ ಅಮ್ಮಣ್ಣಿ ಅನ್ನೋ ಪ್ರಾಸ್ಟಿಟ್ಯೂಟ್ ಹತ್ರ ಟಪಾಟಪ್ ಮಾಡಕ್ ಹೋಗಿರ್ತಾನೆ. ಅದೇ ಟೈಮ್ಗೆ ಚಟ್ಟಿಯರ್ ಅನ್ನೋ ವ್ಯಕ್ತಿ ಬಂದು ಅವ್ರನ್ನ ಕೊಲ್ಲೋಕ್ ಹೋದಾಗ ನಾಗೇಂದ್ರನ್ ಹೆಲ್ಪ್ ಮಾಡಿ ಅವರಿಬ್ಬರನ್ನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ ಮಾಡ್ತಾನೆ. ಇಷ್ಟೆಲ್ಲ ಹೆಲ್ಪ್ ಮಾಡಿಸ್ಕೊಂಡ ಪೌಲ್ ನಿನಗೇನ್ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ತಾನೆ. ಆಗ ನಾಗೇಂದ್ರನ್ ನಾನ್ ಕೂಡ ನಿನ್ನಾಗೆ ಕುವೆಟ್ಗೆ ಹೋಗಿ ಬಹಳ ಹಣ ಸಂಪಾದಿಸಬೇಕು ಅಂತ ಕೇಳ್ತಾನೆ. ಆಗ ಪೌಲ್ ಇವೆಲ್ಲವಕ್ಕೂ ಒಪ್ಕೊಂಡು ಬರೀ ಟಿಕೆಟ್ಗಾಗಿ 17,000 ತಗೊಂಡ್ ಬಾ ಅಂತ ಹೇಳ್ತಾನೆ. ಆದ್ರೆ ನಾಗೇಂದ್ರನ್ ಮನೆಗೆ ಹೋಗಿ ತನ್ನ ತಾಯಿಗೆ ದುಡ್ಡು ಕೇಳಿದಾಗ ತಾಯಿ ಇಲ್ಲ ಅಂದ್ಬಿಡ್ತಾಳೆ. ಆಗ ಸೋಮನ್ ಒಂದು ಐಡಿಯಾ ಕೊಡ್ತಾನೆ, ನಿನ್ನ ಸೊಸೆ ಜಾನಕಿನ ಮದುವೆ ಆಗ್ಬಿಡು, ಅವರೇ ಕೊಡೋ ವರದಕ್ಷಿಣೆಯಿಂದಲೇ ನಿನ್ ಕುವೆಟ್ಗೆ ಹೋಗ್ಬಿಡ್ಬೋದು ಅಂತ ಹೇಳ್ತಾನೆ. ಆಗ ಆಲೋಚನೆ ಮಾಡಿ ಇಷ್ಟ ಇಲ್ಲದೆ ಇದ್ರು ಕೂಡ ನಾಗೇಂದ್ರನ್ ಮದುವೆ ಆಗ್ಬಿಡ್ತಾನೆ. ಕೊನೆಗೆ ಮದುವೆ ಆದ್ಮೇಲೆ ಜಾನಕಿ ಕಡೆಯವರು ವರದಕ್ಷಿಣೆ ಕೊಡೋಕಾಗಲ್ಲ ಅಂತ ತಿಳ್ಕೊಂಡ ಮೇಲೆ ನಾಗೇಂದ್ರನ್ ಮನೆಯಲ್ಲಿ ಜಗಳಾಡಿ ಹೊರಗ್ ಬಂದ್ಬಿಡ್ತಾನೆ. ಸೋಮನ್ನ ಕಿತ್ತೋದ ಐಡಿಯಾ ಕೊಟ್ಟಿ ಅಂತ ಜಗಳಾಡಕ್ ಬಂದ್ಬಿಡ್ತಾನೆ. ಆಗ ಸೋಮನ್ ಸಮಾಧಾನ ಮಾಡಿ, ನಾನ್ ನಿನ್ ಜೊತೆ ಇದ್ದೀನಿ, ನೀನೇನ್ ಭಯ ಪಡ್ಬೇಡ, ನನ್ನಿಂದಲೇ ನಿನಗೆ ಈ ಪರಿಸ್ಥಿತಿ ಬಂತು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮನೆಗೆ ವಾಪಸ್ ಬಂದಾಗ ಅತ್ತೆ ಸೊಸೆ ಕಲ್ತು ನಾಗೇಂದ್ರನ್ನ ಹೇಗ್ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತನಾಡ್ತಿರ್ತಾರೆ. ಆಗ ಇದೆಲ್ಲ ಕೇಳಿಸ್ಕೊಂಡು ನಾಗೇಂದ್ರನ್ ಇನ್ನು ನಾನು ಅಲ್ಲಿಗೆ ಹೋಗ್ಲೇಬಾರ್ದು ಅಂತ ಹೇಳಿ ಹೋಗ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ಸೋಮನ್ ಇನ್ನೊಬ್ಬ ಬ್ರೋಕರ್ ಹತ್ರ ಮಾತನಾಡ್ತಿರ್ತಾನೆ. ಆಗ ಆ ಬ್ರೋಕರ್, ನನಗೊ ಪೊಲೀಸ್ ಗೊತ್ತು, ತನ್ನ ತಂಗಿಗೆ ಮದುವೆ ಆಗದಿದ್ರೆ ನನಗೊಂದು ಪೈಸೆ ಕೂಡ ಕಮಿಷನ್ ಕೊಡಲ್ಲ ಅಂತಿದ್ದಾನೆ. ಹುಡುಗ ದೊಡ್ಡ ಸೌಕರ್ಯ ಆಗದೆ ಇದ್ರೂ ಪರವಾಗಿಲ್ಲ, ಕ್ರಿಶ್ಚಿಯನ್ ಆಗಿದ್ರೆ ಸಾಕು ಅಂತ ಹೇಳ್ತಾನೆ. ಆಗ ಸೋಮನ್, ಓಕೆ ನಾನ್ ರೆಡಿ ಮಾಡ್ತೀನಿ, ನಿನಗೆ ನಿನ್ ಕಮಿಷನ್ ಪಕ್ಕ, ನನ್ ಕಮಿಷನ್ ಮರಿಬೇಡ ಅಂತ ಹೇಳಿ ಬುಕ್ ಅಲ್ಲಿ ಹುಡುಗರನ್ನ ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ನಾಗೇಂದ್ರನ್ ಬಂದು ಮನೆಯಲ್ಲಿ ಮಾತನಾಡ್ತಿದ್ದ ವಿಷಯಗಳನ್ನೆಲ್ಲ ಸೋಮನ್ ಹತ್ರ ಶೇರ್ ಮಾಡ್ಕೋತಾನೆ. ಆಗ ಸೋಮನ್ ನಾಗೇಂದ್ರನ್ಗೆ ಚೆನ್ನಾಗಿ ಕುಡಿಸಿ, ನಿನ್ ಜೊತೆ ಮಾಯಾ ಮಾಟ ಮಾಡಿ ಅತ್ತೆ ಸೊಸೆ ಇಬ್ರು ಕೂಡ ಕಂಟ್ರೋಲ್ ಮಾಡ್ತಾರ ನೋಡು, ನಾನ್ ಹೇಳು ಮಾತ್ ಕೇಳು, ನಿನ್ನ ಅವ್ರು ಹೇಗ್ ಮೋಸ ಮಾಡ್ಬೇಕು ಅನ್ಕೋತಿದ್ದಾರೋ ನೀನು ಅವ್ರನ್ನ ಹಾಗೆ ಮೋಸ ಮಾಡ್ಬಿಡು, ಇಲ್ಲಿಂದ ಫಸ್ಟ್ ಹೊರಟೋಗು ಅಂತ ಹೇಳ್ತಾನೆ. ಆಗ ನಾಗೇಂದ್ರನ್ಗೆ ಅಷ್ಟು ಇಷ್ಟ ಇಲ್ಲದೆ ಇದ್ರು ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಸೋಮನ್ ಹೇಳ್ದಾಗೆ ರಾತ್ರೋರಾತ್ರಿ ಊರ್ ಬಿಟ್ಟು ರನ್ನಿ ಅನ್ನೋ ಗ್ರಾಮಕ್ ಬಂದು ಸೇರ್ಕೋತಾರೆ. ಆ ರನ್ನಿ ಅನ್ನೋ ಗ್ರಾಮದಲ್ಲೇ ಔರಚನ್ ಅನ್ನೋ ಪೊಲೀಸ್ ಆಫೀಸರ್ ಇರ್ತಾನೆ. ತನಗೆ ಲಿಲ್ಲಿ ಕುಟ್ಟಿ ಅನ್ನೋ 38 ವರ್ಷದ ತಂಗಿ ಇರ್ತಾಳೆ. ತಾನೊಬ್ಬ ಉಚ್ಚಿ ಆಗಿರೋದ್ರಿಂದ ಅಷ್ಟು ವಯಸ್ಸಾದ್ರೂ ಆಕೆಗೆ ಮದುವೆ ಆಗಿರಲ್ಲ, ಬ್ರೋಕರ್ಗಳ ಹತ್ರ ಗಂಡು ಹುಡುಕ್ಸ್ತಾನೆ ಇರ್ತಾನೆ. ಲಿಲ್ಲಿ ಕುಟ್ಟಿ ಕೂಡ ನನಗೆ ಮದುವೆ ಆಗ್ತಿಲ್ಲ ಅಂತ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿರ್ತಾಳೆ. ಆಗ ಅಣ್ಣ ಬಂದು, ಇವತ್ತು ನಿನ್ನ ನೋಡೋಕೆ ಜೋಸೆಫ್ ಅನ್ನೋ ಹುಡುಗ ಬರ್ತಿದ್ದಾನೆ, ನಿನ್ನ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಕೊನೆಗೂ ನಾಗೇಂದ್ರನ್ ನಾವಿಲ್ಲಿಗೆ ಹೇಗ್ ಬಂದ್ವಿ ಅಂತ ಸೋಮನ್ನ ಕೇಳ್ತಾನೆ. ಆಗ ಸೋಮನ್ ನಾಗೇಂದ್ರನ್ ನೋಡಿ, ಈ ಊರಲ್ಲಿ ನಿನ್ ಹೆಸರು ಜೋಸೆಫ್, ನೀನ್ ನಾನು ಹೇಳ್ದಂಗ್ ಮಾಡು, ನೀನ್ ಆ ಪೊಲೀಸ್ ಆಫೀಸರ್ ತಂಗಿನ ಮದುವೆ ಆಗ್ಬಿಡು, ಅವ್ರು ಕೊಡೋ ವರದಕ್ಷಿಣೆ ದುಡ್ಡಿಂದ ನೀನ್ ಕುವೆಟ್ಗೆ ಹೋಗ್ಬಿಡ್ಬೋದು ಅಂತ ಐಡಿಯಾ ಕೊಡ್ತಾನೆ. ಆಗ ನಾಗೇಂದ್ರನ್ಗೆ ಈ ಐಡಿಯಾ ಇಷ್ಟ ಇಲ್ಲದೆ ಇದ್ರು ಕೂಡ ಹಣಕ್ಕಾಗಿ ಒಪ್ಕೋತಾನೆ. ಆಗ ಅಲ್ಲಿಂದ ಇಬ್ರು ಔರಚನ್ನ ಮನೆಗೆ ಹೋಗಿ ಇಬ್ರು ಹುಡುಗಿನ ನೋಡ್ಬಿಡ್ತಾರೆ. ಅಲ್ಲಿ ಸೋಮನ್, ಈ ಜೋಸೆಫ್ ಚಿಕ್ಕವನ್ ಇದ್ದಾಗ್ಲಿಂದಲೂ ಕೂಡ ಅನಾಥಾಶ್ರಮದಲ್ಲೇ ಬೆಳೆದಿದ್ದಾನೆ, ಇವನೊಬ್ಬ ಅನಾಥ, ಈಗೊಂದು ಟಿಂಬರ್ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದಾನೆ, ನಿನ್ನ ತಂಗಿಗೆ ಹೇಳ್ ಮಾಡಿಸಿದಂತ ಜೋಡಿ ಅಂತ ಕತೆ ಕಟ್ತಾನೆ. ಆಗ ಔರಚನ್, ನನ್ನ ಹುಚ್ಚು ತಂಗಿನ ತಡ ಮಾಡದೆ ಇವನಿಗೆ ಕೊಟ್ಟು ಮದುವೆ ಮಾಡ್ಬೇಕು, ಹಂಗಂದ್ರೆ ಆಸ್ತಿ ನನಗ್ ಬರುತ್ತೆ, ಇಲ್ಲಂದ್ರೆ ಬರಲ್ಲ ಅಂತ ಅನ್ಕೊಂಡು ಲಿಲ್ಲಿ ಕುಟ್ಟಿಗೆ ಜೋಸೆಫ್ಗೆ ಕೊನೆಗೆ ಮದುವೆ ಮಾಡೇ ಬಿಡ್ತಾರೆ. ವರದಕ್ಷಿಣೆ ಬಗ್ಗೆ ಮಾತನಾಡುವಾಗ ಔರಚನ್, ನೀನೇ ಇಲ್ಲಿ ಯಜಮಾನ, ಭಾಗ ಆದ್ಮೇಲೆ ಲಿಲ್ಲಿ ಕುಟ್ಟಿ ಭಾಗಕ್ಕೆ ಬರೋದೆಲ್ಲ ನಿಂದೆ, ನಾನು ನನಗ್ ಬರೋ ಭಾಗನ ಮಾರಿ ಅಮೆರಿಕಾಗ್ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ, ಅಲ್ಲಿವರೆಗೂ ಲಿಲ್ಲಿ ಕುಟ್ಟಿ ಹೆಸರ ಮೇಲೆ 3,000 ರೂಪಾಯಿಗಳಿವೆ, ಅದನ್ನ ನಿಂಗೆ ಕೊಡ್ತೀನಿ, ಖರ್ಚಿಗೆ ಉಪಯೋಗಿಸ್ಕೋ ಅಂತ ಹೇಳಿ ಕೊಟ್ಬಿಡ್ತಾನೆ.
ಬಿಸ್ನೆಸ್ ಮುಗಿದ ತಕ್ಷಣ ಮದುವೆ ಆದ 5 ದಿನಕ್ಕೆ ಜೋಸೆಫ್ ಲಿಲ್ಲಿ ಕುಟ್ಟಿ ಹತ್ರ ಹೋಗಿ ನಮ್ಮ ಮಾವ ಸತ್ತೋಗ್ಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ. ಇಲ್ಲಿಗೆ 2nd ಎಪಿಸೋಡ್ ಮುಗಿಯುತ್ತೆ. 3ನೇ ಎಪಿಸೋಡ್ ಶುರುವಾಗ್ತಾ ಸೋಮನ್ ಮತ್ತೆ ನಾಗೇಂದ್ರನ್ ಬೇಕಲ್ ಅನ್ನೋ ಗ್ರಾಮಕ್ಕೆ ಸೇರ್ಕೊಂಡು ಅಲ್ಲಿ ಸೋಮನ್ಗೆ ಪರಿಚಯವಿದ್ದ ಬಶೀರ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾರೆ. ಇಷ್ಟು ದಿನಗಳು ಬರೀ ಸೋಮನ್ ಮಾತ್ರ ನಾಗೇಂದ್ರನ್ಗೆ ಐಡಿಯಾ ಕೊಡ್ತಿದ್ದ, ಈಗ ಬಶೀರ್ ಕೂಡ ಒಂದು ಐಡಿಯಾ ಕೊಟ್ಬಿಡ್ತಾನೆ. ಸೋಮನ್ ನಿಮ್ ಸ್ಟೋರಿ ಎಲ್ಲ ನನಗೆ ಹೇಳಿದ್ದಾನೆ, ನಾನು ನಿಮಗೆ ಖಚಿತವಾಗಿ ಹೆಲ್ಪ್ ಮಾಡ್ತೀನಿ. ಈ ಊರಲ್ಲಿ ತಂಕಗನ್ ಟ್ರಸ್ಟ್ ಕೆಲ ಯುವಕ ಯುವತಿಯರಿಗೆ ಸಾಮೂಹಿಕ ವಿವಾಹ ನಡೆಸಿಕೊಡ್ತಾರೆ. ಆ ಮದುವೆಯಲ್ಲಿ ದಂಪತಿಗೆ 3 ಕಾಸು ಬಂಗಾರ ಜೊತೆ ಹಣ ಕೂಡ ಕೊಡ್ತಾರೆ. ಈ ಮದುವೆ ನಿನಗೆ ಮಾಡಿಸ್ಕೊಟ್ಟು ನಿನಗೆ ಹಣ ಬರೋಂಗ್ ಮಾಡ್ತೀನಿ, ನನಗೆ ನನ್ನ ಕಮಿಷನ್ ಮಾತ್ರ ಕೊಡು ಅಂತ ಐಡಿಯಾ ಕೊಟ್ಬಿಡ್ತಾನೆ. ಇಲ್ಲಿಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಾಗೇಂದ್ರನ್ಗೆ ಇದೆಲ್ಲ ಒಂದು ದೊಡ್ಡ ಮ್ಯಾಟರ್ ಅನ್ನೋ ಹಂಗೆ ತನ್ನ ಹೆಸರನ್ನ ಅಲಿ ಹುಸೇನ್ ಆಗಿ ಬದಲಾಯಿಸಿಕೊಂಡು ಬಶೀರ್ ಹೇಳಿದ ಆ ಪ್ಲೇಸ್ಗೆ ಹೋಗಿ ನಾಗೇಂದ್ರನ್ ಲೈಲಾ ಸುಲ್ತಾನ ಅನ್ನೋ ಹುಡುಗಿನ ನೋಡ್ಬಿಡ್ತಾನೆ. ಈ ಲೈಲಾ ಸುಲ್ತಾನ ದೊಡ್ಡ ರೌಡಿ ಆಗಿರ್ತಾಳೆ, ಕೆಲ ದಿನಗಳಿಂದನೇ ಒಂದು ದೊಡ್ಡ ಫೈಟ್ ಮಾಡಿ ಬಂದಿರ್ತಾಳೆ. ಇದನ್ನ ನೆನಪಿಸಿಕೊಂಡು ನಾಗೇಂದ್ರನ್ ಭಯ ಪಟ್ಟರು ಕೂಡ ಸೋಮನ್ ಏನಾಗಲ್ಲ ಭಯ ಪಡಬೇಡ ಅನ್ನೋದ್ರಿಂದ ತಾಳಿ ಕಟ್ಬಿಡ್ತಾನೆ. ಮದುವೆಗೆ ಕೊಟ್ಟ ಹಣ ಮತ್ತೆ ಬಂಗಾರ ಕೂಡ ಲೈಲಾ ಹತ್ರನೇ ಇಟ್ಕೋತಾಳೆ. ಆಗ ನಾಗೇಂದ್ರನ್ ಭಯದಿಂದ ಸೋಮನ್ ಹೇಳಿದಾಗ, ನೀನು ಬೇಗ ಆ ಬಂಗಾರ ತಗೊಂಡು ನಾನಿರೋ ಲಾಡ್ಜ್ಗೆ ಬಂದ್ಬಿಡು, ಆಗ ನಾವ್ ಅಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆಗ 1st ದಿನ ಲೈಲಾ ತನ್ನ ಹತ್ರ ಇದ್ದ ಹಣನ ಬೆಡ್ ಕೆಳಗಿಟ್ಟು ಬಂಗಾರನ ಬ್ಲೌಸ್ ಅಲ್ಲಿ ಹಾಕುತ್ತಾಳೆ. ಆಗ ನಾಗೇಂದ್ರನ್ ಫೈಟ್ ಬಗ್ಗೆ ಕೇಳಿದಾಗ ಲೈಲಾ, ಆ ಫೈಟ್ ಬಗ್ಗೆ ನೀನ್ ತಿಳ್ಕೊಬೇಕು ಅಂದ್ರೆ ಮೊದ್ಲು ನೀನ್ ನನ್ ಬಗ್ಗೆ ತಿಳ್ಕೊಬೇಕು, ನನಗೆ ಇದಕ್ ಮುಂಚೆಲೆ ಒಂದು ಮದುವೆ ಆಗಿತ್ತು, ನಾನು ಮತ್ತೆ ನನ್ನ ಗಂಡ ಚೆನ್ನಾಗೇ ಇದ್ವಿ, ಆದ್ರೆ ಏನಾಯ್ತೋ ಗೊತ್ತಿಲ್ಲ, ನಾನೊಂದಿನ ನನ್ನ ಗಂಡನ ಆಫೀಸ್ಗೆ ಮೀಟ್ ಆಗೋಕ್ ಹೋದಾಗ ನನ್ನ ಗಂಡ ಬೇರೆಯೊಬ್ಬಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದನ್ನ ನನ್ನ ಕಣ್ಣಾರೆ ನೋಡ್ಬಿಟ್ಟೆ, ಇದನ್ನ ನೋಡಿ ಜಗಳ ಆಡೋದ್ರಿಂದ ನನ್ನ ಗಂಡನೇ ನನ್ನ ಸಾಯಿಸೋಕ್ ಬಂದ್ಬಿಟ್ಟ, ಆಗ ನನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಪಕ್ಕದಲ್ಲೇ ಇದ್ದ ಕತ್ರಿನ ತಗೊಂಡು ತನ್ನನ್ನೇ ಕೊಂದ್ಬಿಟ್ಟೆ, ಅದಕ್ಕೆ ನಾನು 7 ವರ್ಷ ಜೈಲಲ್ಲೇ ಇದ್ದು ರೀಸೆಂಟ್ ಆಗಿ ಹೊರಗ್ ಬಂದು ತಾಯಿನ ಮೀಟ್ ಆದ್ರೆ ನಾನೊಬ್ಬ ಹಂತಕ್ಕಿ ಅಂತ ಹೊರಗಾಗ್ಬಿಟ್ಲು, ಅದಕ್ಕೆ ನನ್ನ ಜೀವನ ಹೊಸದಾಗಿ ಶುರು ಮಾಡ್ಬೇಕು ಅನ್ಕೊಂಡು ಮದ್ವೆ ಪೋಸ್ಟ್ ನೋಡಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಆಗ ಇಬ್ರು ಮಾತನಾಡಿ ಮಲಗಿದ್ದಾಗ ನಾಗೇಂದ್ರನ್ಗೆ ಎಚ್ಚರಾಗಿ ಎದ್ದು ಆ ಹಣ ಮತ್ತೆ ಬಂಗಾರಕ್ಕಾಗಿ ಎಲ್ಲಾ ಹುಡುಕಾಡಿ ಸಿಗದೇ ಇದ್ದಾಗ ಹೊರಗ್ ಬರೋಕ್ ನೋಡ್ತಾನೆ. ಅದೇ ಟೈಮ್ಗೆ ಲೈಲಾ ಬ್ಲೌಸ್ ಇಂದ ಬಂಗಾರದ ನಾಣ್ಯ ಕೆಳಗ್ ಬೀಳೋ ಸೌಂಡ್ ಬರುತ್ತೆ, ಅದನ್ನ ತಗೊಂಡು ಇನ್ನೊಂದು ತಗೊಂಡ್ರೆ ಎಲ್ಲಿ ಎದ್ಬಿಡ್ತಾಳೋ ಅನ್ನೋ ಭಯದಿಂದ ಅಲ್ಲಿಂದ ಓಡೋಗ್ ಬಿಡ್ತಾನೆ. ಆಗ ಅದೇ ಟೈಮ್ಗೆ ಇನ್ನೊಂದ್ ಕಡೆ ಅವರಾಜನ್ನ ಹೆಂಡತಿ ನಾಗೇಂದ್ರನ ಲೈಲಾ ಮದುವೆ ಆಗಿರೋ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನ ತೋರಿಸ್ಬಿಡ್ತಾಳೆ. ಆಗ ಔರಚನ್ ನನ್ನಂತ ಪೊಲೀಸ್ ಜೊತೆನೆ ಇವ್ನ ಆಟಾಡ್ತಾನ ಅಂತ ಹೇಳಿ ಇವನಿಗೊಂದ್ ಗತಿ ಕಾಣಿಸ್ತೀನಿ ಅಂತ ಅನ್ಕೋತಾನೆ. ಇಲ್ಲಿಗೆ 3 ಮುಗಿದು 4 ಶುರುವಾಗುತ್ತೆ. ಸೋಮನ್ ಮತ್ತೆ ನಾಗೇಂದ್ರನ್ ಇಬ್ರು ಸಾವಿತ್ರಿ ಅನ್ನೋ ಹುಡುಗಿನ ಮದುವೆ ಆಗಕ್ಕೆ ಬೇರೆ ಊರಿಗೆ ಬಂದ್ಬಿಡ್ತಾರೆ. ಸಾವಿತ್ರಿ ತಂದೆ ತಾಯಿ ಮದುವೆ ಅರ್ಜೆಂಟ್ ಆಗಿ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಯಾಕಂದ್ರೆ ಸಾವಿತ್ರಿ ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ. ಸಾವಿತ್ರಿನ ಒಬ್ಬ ಹುಡುಗ ಪ್ರೀತಿ ಮಾಡಿ ಟಪ ಟಪ್ ಕೂಡ ಮಾಡಿ ಓಡೋಗ್ ಬಿಟ್ಟಿರ್ತಾನೆ. ಆದ್ರೆ ಇವೆಲ್ಲವುದ್ರಿಂದ ನಾಗೇಂದ್ರನ್ಗೇನು ನಷ್ಟ, ನನಗೆ ದುಡ್ಡು ಬಂದ್ರೆ ಸಾಕು ಅಂತ ಹೇಳಿ ಸೋಮನ ನಾಟಕ ಕಂಪನಿದಿಂದ ನಾಗೇಂದ್ರನ ತಂದೆ ತಾಯಿಯಾಗಿ ಇಬ್ಬರನ್ನ ಕರ್ಕೊಂಡ್ ಬಂದು ಮದುವೆ ಮಾಡಿಸೇ ಬಿಡ್ತಾನೆ. ಇಲ್ಲಿಂದ ಹೇಗಾದ್ರೂ ಮಾಡಿ ಓಡೋಗ್ಬೇಕು ಅನ್ಕೊಂಡಾಗ ಸಾವಿತ್ರಿ ಇದೆಲ್ಲ ತಡ್ಕೊಳ್ದೆ ನೇಣಾಕೊಳ್ಳೋಕ್ ಹೋದಾಗ ನಾಗೇಂದ್ರನ್ ನೋಡಿ ಕೆಳಗಿಳಿಸ್ತಾನೆ. ಕೆಳಗಿಳಿಸಿ ಎಲ್ಲ ನಿಜ ಸ್ಟೋರಿನ ನಾಗೇಂದ್ರನ್ ಹೇಳ್ಬಿಡ್ತಾನೆ. ಇದನ್ನ ಕೇಳಿ ಸಾವಿತ್ರಿ ನಾಗೇಂದ್ರನ್ಗೆ ಹೆಲ್ಪ್ ಮಾಡ್ತಾಳೆ. ಸಾವಿತ್ರಿ ಒಳ್ಳೆತನ ನೋಡಿ ವರದಕ್ಷಿಣೆಯಲ್ಲಿ 1/2 ಹಣ ಸಾವಿತ್ರಿಗೆ ಕೊಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅಲ್ಲಿಂದ ಸುಮನ್ ಇದ್ದ ಲಾಡ್ಜ್ಗೆ ಹೋಗಿ ಲಾಡ್ಜ್ ಇಂದ ದುಡ್ಡು ಕೊಡದೆ ಓಡೋಗ್ಬಿಡ್ತಾರೆ. ಈ ಕಡೆ ಕೊನೆಗೆ ಔರಚನ್ಗೆ ಬಶೀರ್ ಸಿಕ್ಕಾಕೊಂಡ್ಬಿಡ್ತಾನೆ. ಬಶೀರ್ ಅವರಿಬ್ರು ಎಲ್ಲಿಗೂ ಓಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಇಬ್ಬರು ಪುಂಡರು ಇನ್ನೊಂದು ಹಳ್ಳಿಗೆ ಚಂದ ಅನ್ನೋ ಮಹಿಳೆನ ಮದುವೆ ಆಗೋಗ್ ಬರ್ತಾರೆ. ಚಂದ ಓಪನ್ ಆಗಿ ಊರಲ್ಲೆಲ್ಲ ಗಣಮಕ್ಕಳ ಜೊತೆ ಟಪಾಟಪ್ ಮಾಡ್ತಿರ್ತಾಳೆ. ಅದಕ್ಕೆ ಊರಿಂದ ಹೊರಗಾಕಂತಲೇ ಪಂಚಾಯಿತಿನೇ ಒಂದು ವರನ ಹುಡುಕಿ ಮದುವೆ ಮಾಡಿ ಹೊರಗಾಗ್ಬೇಕು ಅಂತ ನೋಡ್ತಿರ್ತಾರೆ. ಇಲ್ಲಿ ಹೋದ 2ನೇ ದಿನನೇ ಚಂದನ ನಾಗೇಂದ್ರನ್ ಮದ್ವೆ ಆಗ್ಬಿಡ್ತಾನೆ. ಊರಿಂದ ಹೊರಗೋಗೋಕೆ 1 ತಿಂಗಳ ಟೈಮ್ ಕೊಟ್ಟಿರ್ತಾರೆ. ಒಂದಿನ ನಾಗೇಂದ್ರನ್ ಚಂದನ 1/2 ಹಣ ಕದ್ದು ಅಲ್ಲಿಂದ ಓಡೋಗ್ಬಿಡ್ತಾನೆ. ಈ ಕಡೆ ಔರಚನ್ಗೆ ಒಂದು ಕಂಪ್ಲೇಂಟ್ ಬರುತ್ತೆ, ಇಬ್ಬರು ಗಂಡಮಕ್ಕಳು ಲಾಡ್ಜ್ ನಲ್ಲಿ ದುಡ್ಡು ಕೊಡದೆ ಓಡೋಗ್ ಬಿಟ್ಟಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೆ. ಆಗ ಹುಡುಕ್ತಾ ಹೋದಾಗ ಸಡನ್ ಆಗಿ ನಾಗೇಂದ್ರನ್ ಸೋಮನ್ ಇಬ್ರು ಔರಚನ್ಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಆಗ ಇವರಿಬ್ರು ಔರಚನ್ ಒಡೆಯೋದ್ರಿಂದ ಹಿಡ್ಕೊಳ್ಳೋಕಾಗದೆ ಇಬ್ರು ಓಡೋಗ್ ಬಿಡ್ತಾರೆ. ಇವೆಲ್ಲ ನೋಡಿ ಓಡೋಗ್ತಾ ನಾಗೇಂದ್ರನ್ ಈ ನಾಟಕ ನನ್ನಿಂದ ಆಗಲ್ಲ ಅಂತ ಹೇಳಿ ಜಗಳಾಡ್ತಾನೆ. ಆಗ ಸೋಮನ್ ಇದೊಂದೇ ಸರಿ ಲಾಸ್ಟ್, ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ನಿನಗೋಸ್ಕರನೇ, ಇದೊಂದ್ಸರಿ ನನ್ನ ಮಾತು ಕೇಳು ಅಂತ ಪಲಾನಿ ಅನ್ನೋ ಊರಿಗೆ ಕರ್ಕೊಂಡ್ಬಿಡ್ತಾನೆ. ಈ ವಿಷಯ ಔರಚನ್ಗೂ ಕೂಡ ತಿಳಿದ್ಬಿಟ್ಟಿರುತ್ತೆ. ಆಗ ನಾಗೇಂದ್ರನ್ ಮೌಲಿ ಅನ್ನೋ ಹುಡುಗಿನ ನೋಡಿ ಇಂಪ್ರೆಸ್ ಆಗಿ ಈಕೆನ ನಾನು ಮೋಸ ಮಾಡಬಾರ್ದು ಅಂತ ಅನ್ಕೊಂಡು ಕೊನೆಗೆ ಮದುವೆ ಆಗ್ಬಿಡ್ತಾನೆ. ಆಕೆಗೆ ಮೊದಲನೇ ರಾತ್ರಿನೇ ಎಲ್ಲ ಸತ್ಯ ಹೇಳಿದಾಗ ಮೌಲಿ ಕ್ಷಮಿಸಿ ಇನ್ಮುಂದೆ ನನ್ನ ಚೆನ್ನಾಗಿ ನೋಡ್ಕೋಬೇಕು, ಮೋಸ ಮಾಡಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊತಾಳೆ. ಅಲ್ಲಿಂದ ಮರುದಿನ ನಾಗೇಂದ್ರನ್ ನಿದ್ದೆಯಿಂದ ಎದ್ದಾಗ ಯಾರು ಆ ಮನೆಯಲ್ಲಿರಲ್ಲ. ಇದೇ ದೊಡ್ಡ ಟ್ವಿಸ್ಟ್, ಮೌಲಿ ತನ್ನ ತಂದೆ ಸೋಮನ್ ಯಾರು ಕೂಡ ಅಲ್ಲಿರಲ್ಲ.
ಇಷ್ಟು ದಿನದಿಂದ ಮೋಸದಿಂದ ಕೂಡಿಟ್ಟ ಹಣ ಕೂಡ ಅಲ್ಲಿರಲ್ಲ. ಆಗ ನಾಗೇಂದ್ರನ್ಗೆ ಅರ್ಥಾಗುತ್ತೆ. ಅದೇ ಟೈಮ್ಗೆ ಸರಿಯಾಗಿ ಅವರಚ್ಚನ್ ಎಂಟ್ರಿ ಕೊಡ್ತಾನೆ. ಕೊನೆಗೆ ಸೋಮನ್ ಮತ್ತೆ ಮೌಲಿ ಫೋಟೋನ ತೋರಿಸಿ ಇವರಿಬ್ರು ಗಂಡ ಹೆಂಡತಿ, ಇದು ಅವ್ರ ಬಾಡಿಗೆ ಮನೆ, ಅವರು ಅವಾಗವಾಗ ಇಲ್ಲಿಗೆ ಬರ್ತಿದ್ರು. ಮೌಲಿ, ತನ್ನ ತಂದೆ ತಾಯಿ, ಇವೆಲ್ಲ ಒಂದು ದೊಡ್ಡ ನಾಟಕನೆ, ಇವರೆಲ್ಲ ಕೂಡಿ ನಿನ್ನ ಯಾಮಾರಿಸಿ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಇದನ್ನೆಲ್ಲ ಕೇಳಿದ ನಾಗೇಂದ್ರನ್ಗೆ ಬಹಳ ಬೇಜಾರಾಗುತ್ತೆ. ಕೊನೆಗೆ ನಾಗೇಂದ್ರನ್ನ ಅವರಚ್ಚನ್ ಮನೆಗೆ ಬಿಟ್ಟು ಹೋಗ್ಬಿಡ್ತಾರೆ. ನಾಗೇಂದ್ರನ್ನ ನೋಡಿ ಊರೆಲ್ಲ ನಗಾಡುತ್ತೆ. ಸ್ವಂತ ತಾಯಿನೇ ಬೈಗುಳದಿಂದ ಬರಮಾಡ್ಕೊಳ್ತಾಳೆ. ನಾಗೇಂದ್ರನ್ಗೆ ಒಂದು ಮದುವೆ ಕೂಡ ಇಷ್ಟ ಇರಲ್ಲ. ಆದ್ರೆ ಈ ಮೋಸಗಾರನ ಮಾತು ಕೇಳಿ ದುಡ್ಡಿನ ಆಸೆಗೆ 5 ಜನರನ್ನ ಮದುವೆ ಮಾಡಿಕೊಂಡು 5 ಗಂಡ ಆಗ್ತಾನೆ. ಅವ್ರನ್ನೆಲ್ಲ ಅವರಚ್ಚನ್ ಒಂದುಗೂಡಿಸಿ ಒಂದೇ ಮನೆಯಲ್ಲಿ ಇಟ್ಟಿರ್ತಾನೆ. ಮತ್ತೆ ಅವರಚ್ಚನ್ ನಾಗೇಂದ್ರನ್ನ ಅಲ್ಲಿ ಕರ್ಕೊಂಡ್ಬಂದು ಬಿಟ್ಬಿಡ್ತಾನೆ. ಅಲ್ಲಿ ಸಾವಿತ್ರಿ, ಲಿಲ್ಲಿ, ಲೈಲಾ, ಚಂದ, ಜಾನಕಿ ಇವ್ರನ್ನೆಲ್ಲ ನೋಡಿ ನಾಗೇಂದ್ರನ್ ನನ್ನ ಕತೆ ಮುಗೀತು ಅಂತ ಅನ್ಕೋತಾನೆ. ಈ ಸೀನ್ ಇಂದಲೇ ಈ ಸಿನಿಮಾ ಕೊನೆಯಾಗುತ್ತೆ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ಯಾವ ಸಿನಿಮಾ ಸ್ಟೋರಿ ಎಕ್ಸ್ಪ್ಲನೇಷನ್ ಬೇಕೋ ಅದನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.